ಇವರು ಯಾರು ಮನುಷ್ಯರಲ್ಲ ಇವರೆಲ್ಲರೂ ಕೂಡ ರಾಕ್ಷಸರು ಬೆಚ್ಚಿ ಬೀಳುತ್ತೆ ಇವರ ಮೃಗೀಯ ವರ್ತನೆ ಅವರ ಮೃಗೀಯ ವರ್ತನೆ ತೋರಿಸೋದಕ್ಕೆ ಈ ಫೋಟೋವನ್ನು ರಿವೀಲ್ ಮಾಡ್ತಿರ್ತಕ್ಕಂಥದ್ದು ನಾವು ಮೈ ನಡುಗಿಸುವಂಥ ಪೈಶಾಚಿಕ ಕೃತ್ಯವನ್ನು ನಡೆಸಿದ್ದಾರೆ ರೇಣುಕಾಸ್ವಾಮಿ ಹತ್ಯೆಯ ಭೀಕರತೆಯನ್ನು ಬಿಚ್ಚಿಡ್ತಕ್ಕ ಇರ್ತಕ್ಕಂಥ ಎರಡು ಫೋಟೋವನ್ನು ಪಬ್ಲಿಕ್ ಟಿವಿ ರಿವೀಲ್ ಮಾಡಿದೆ ಆ ಎರಡು ಫೋಟೋಗಳನ್ನು ತಾವು ಗಮನಿಸಿದೀರಾ ಅದನ್ನು ನೋಡಿದ್ರೆ ಯಾಕೆ ಅಂತಂದ್ರೆ ತುಂಬಾ ಜನ ಅನ್ಕೋಬಹುದು ಅಯ್ಯೋ ಇದನ್ನ ಯಾಕಪ್ಪ ತೋರಿಸ್ತಾರೆ ಅಂತ ಇಲ್ಲ ಅವರ ಕ್ರೂರತೆ ಗೊತ್ತಾಗಬೇಕು ರಾಜ್ಯದ ಜನರಿಗೆ ತುಂಬಾ ಜನ ಅಯ್ಯೋ ಇವರು ಹೇಳಂಗೆಲ್ಲ ಏನು ನಡೆದಿಲ್ಲ ಬಿಡ್ರಿ ಅಂತಂತಾರೆ ನೋ ಅದಕ್ಕೆ ಈ ಸಾಕ್ಷಿಗಳನ್ನು ಕೊಡ್ತಾ ಇರೋದು ಅದಕ್ಕೆ ಈ ಸಾಕ್ಷಿಗಳನ್ನು ಕೊಡ್ತಾ ಇರೋದು ನಾವು ಗೊತ್ತಾಗಬೇಕು ರಾಜ್ಯದ ಜನ ದೇಶದ ಜನ ಅರ್ಥ ಮಾಡ್ಕೋಬೇಕು ಇವರ ಕ್ರೂರತೆ ಯಾವ ರೀತಿ ಇತ್ತು ಯಾವ ಪರಿಪ್ರಮಾಣದಲ್ಲಿ ಇವರು ಹಲ್ಲೆ ಮಾಡಿದ್ದಾರೆ ಎಷ್ಟರ ಮಟ್ಟಿಗೆ ಈತನಿಗೆ ಹೊಡೆದಿದ್ದಾರೆ ಹೇಗೆ ಈತನಿಗೆ ನರಕವನ್ನು ತೋರಿಸಿ ಸಾಯಿಸಿದ್ದಾರೆ ಬದುಕಿದ್ದಾಗಲೇ ನರಕವನ್ನು ನೋಡಿದ್ದಾರೆ ರೇಣುಕಾಸ್ವಾಮಿ ಆ ಫೋಟೋವನ್ನು ಪಬ್ಲಿಕ್ ಟಿವಿ ರಿವೀಲ್ ಮಾಡ್ತಾ ಇದೆ ಚಾರ್ಜ್ ಶೀಟ್ನಲ್ಲಿ ಈ ಎಲ್ಲ ಅಂಶಗಳು ಉಲ್ಲೇಖ ಆಗಿದೆ ಕೋರ್ಟ್ನ ಗಮನಕ್ಕೆ ಹೋಗುತ್ತೆ ಇವೆಲ್ಲವೂ ಕೂಡ ಮಾನ್ಯ ಜಡ್ಜ್ ಸಾಹೇಬರು ಇದೆಲ್ಲವನ್ನು ಕೂಡ ಗಮನಿಸ್ತಾರೆ ಇದೆಲ್ಲವನ್ನ ಮಾಡಿದ ಈ ಪೈಶಾಚಿಕ ಕೃತ್ಯವನ್ನು ಮಾಡಿದಂಥವರಿಗೆ ಜಾಮೀನು ಕೊಡಬೇಕಾ ಅವರು ಹೊರಗಡೆ ಬಂದು ಹಾಯಾಗಿ ಬಿಂದಾಸಿಗೆ ತಿರುಗಾಡ್ಕೊಂಡಿರ್ಬೇಕಾ ಅಥವಾ ರೇಣುಕಾಸ್ವಾಮಿ ಅನುಭವಿಸಿದ ನೋವನ್ನು ಒಂದು ಐದು ಪರ್ಸೆಂಟ್ ಆದರೂ ಅವ್ರು ಅನುಭವಿಸ್ಬೇಕಾ ಇದೆಲ್ಲವೂ ಕೂಡ ನಾಳೆ ದಿನ ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳಲ್ಲಿ ಬರುತ್ತೆ ಕೆಲವು ಕೊಲೆ ಕೇಸ್ಗಳಲ್ಲಿ ಅಚಾನಕ್ಕಾಗಿ ಕೊಲೆ ಆಗಿರುತ್ತೆ ಗೊತ್ತಿರಲ್ಲ ಮಾಡಬೇಕು ಅನ್ನೋ ಉದ್ದೇಶ ಇರಲ್ಲ ಕೊಲೆ ಮಾಡಬೇಕು ಅಂತ ಏನೋ ಮಾಡೋಕ್ಕೋ ಕೊಲೆ ಆಗ್ಬಿಟ್ಟಿರುತ್ತೆ ಅದೇ ಬೇರೆ ಇದು ಉದ್ದೇಶಪೂರಿತ ಕೊಲೆ ವ್ಯಕ್ತಿಯೊಬ್ಬನನ್ನ ಸಾಯುವಂತೆ ಹೊಡೆದು ಸಾಯಿಸಿರ್ತಕ್ಕಂಥದ್ದು ಸಾಯಿಸಲೇಬೇಕು ಅಂತ ಹೊಡೆದು ಸಾಯಿಸಿರ್ತಕ್ಕಂಥದ್ದು ಇದೊಂದು ಉದ್ದೇಶ ಪೂರಿತ ಕೊಲೆ ಹದಿನಾಲ್ಕು ಜನ ಸೇರ್ಕೊಂಡು ಹೊಡೆದಿದ್ದಾರೆ ಎಲ್ಲರ ಬಟ್ಟೆಯ ಮೇಲೆ ಶೂಸ್ ಮೇಲೆ ರೇಣುಕಾಸ್ವಾಮಿಯ ರಕ್ತದ ಕಲೆಗಳು ಪತ್ತೆಯಾಗಿದೆ ಅದನ್ನು ಟೆಸ್ಟ್ನಲ್ಲಿ ಪ್ರೂವ್ ಮಾಡಿದ್ದಾರೆ ಡಿ ಎನ್ ಎ ಟೆಸ್ಟ್ ಅಲ್ಲಿ ಇದು ರೇಣುಕಾಸ್ವಾಮಿಯದ್ದೇ ರಕ್ತ ಈ ಎರಡು ಫೋಟೋಗಳನ್ನು ತೆಗೆದ ನಂತರ ಮತ್ತಷ್ಟು ಹೊಡೆಯಕ್ಕೆ ಶುರು ಮಾಡ್ತಾರೆ ಆಗ ಮೈ ಮೇಲೆ ರಕ್ತ ಕಾಣಿಸ್ಕೊಳ್ಳುತ್ತೆ ಕಿವಿಯಲ್ಲಿ ನೋಡಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳುತ್ತಲ್ಲ ಎದೆಯ ಮೂಳೆ ಮುರಿದು ಶ್ವಾಸಕೋಶಕ್ಕೆ ಚುಚ್ಕೊಂಡಿದೆ ಅಂತಂದ್ರೆ ಯಾವ ರೀತಿ ಹೊಡೆದಿರಬೇಕು ಎದೆ ಮೇಲೆ ಯಾರೋ ಕಾಲಿಟ್ಟು ತುಳಿದು ಬಿಟ್ಟಿರಬೇಕು ವೃಷಣ ಚೀಲಕ್ಕೆ ಕಾಲ್ನಿಂದ ಒದ್ದಿದರಂತೆ ವೃಷಣ ಚೀಲದಲ್ಲಿ ರಕ್ತಸ್ರಾವ ಆಗಿದೆ ಬೆನ್ನು ಮೂಳೆ ಮುರಿದಿದೆ ಬಲಗಣ್ಣಿಗೆ ಏಟಾಗಿದೆ ಹಣೆಯ ಮೇಲೆ ಏಟಾಗಿದೆ ಮೆದುಳಿನಲ್ಲಿ ರಕ್ತಸ್ರಾವ ಆಗಿದೆ ಕಾಲಿನಲ್ಲಿ ಗಾಯಗಳು ಹಚ್ಚೆ ಮೇಲೆ ಸುಟ್ಟಿದ್ದಾರೆ ಇದೆಲ್ಲವನ್ನು ನೋಡಿದ್ರೆ ಹೇಗೆ ಹೊಡೆದಿರಬೇಕು ಯಾವ ರೀತಿ ಹೊಡೆದಿರಬೇಕು ಎಷ್ಟು ಕ್ರೂರತೆಯಿಂದ ಈತನನ್ನು ನಡೆಸ್ಕೊಂಡಿರಬೇಕು ಗೊತ್ತಾಗಬೇಕಲ್ಲ ಗೊತ್ತಾಗಬೇಕಲ್ಲ ಕಾನೂನು ಅಂತಂದರೆ ಏನು ಅಂತಕ್ಕಂಥದ್ದು ಇವ್ರಿಗೆ ತಿಳಿಸ್ಬೇಕಲ್ಲ ಭಾರತದಂತಹ ದೇಶದಲ್ಲಿ ಪ್ರಜ್ಞ ಪ್ರಜ್ಞಾವಂತ ನಾಗರಿಕ ಸಮಾಜದಲ್ಲಿ ಎಂಥೆಂಥವರು ಬದುಕ್ತಾ ಇದ್ದಾರೆ ಅಂತಕ್ಕಂಥದ್ದು ತೋರಿಸ್ಬೇಕಲ್ಲ ಅದಕ್ಕೋಸ್ಕರನೇ ಈ ಫೋಟೋಗಳನ್ನು ರಿವೀಲ್ ಮಾಡಿರತಕ್ಕಂಥದ್ದು ಕೆಲವರಿಗೆ ಗಾಬರಿ ಆಗ್ಬೋದು ಕೆಲವರಿಗೆ ನಿಜಕ್ಕೂ ಕೂಡ ಶಾಕ್ ಆಗ್ಬೋದು ಕೆಲವ್ರಿಗೆ ಬೇಸರ ಆಗ್ಬೋದು ಈ ಫೋಟೋ ನೋಡೋದಕ್ಕೆ ಆದರೆ ಅವರು ಮಾಡಿರೋ ಕೃತ್ಯವನ್ನು ತೋ ಹೇಳಬೇಕಲ್ಲ ಎಸ್ ಈ ಎಲ್ಲ ವಿಚಾರಕ್ಕೂ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗೆ ಮುರಳೀಧರ್ ಅವರಿಂದ ಪಡ್ಕೊತೀನಿ ಮುರಳಿ ತುಂಬಾ ಜನರಿಗೆ ಅನ್ಸಿರುತ್ತೆ ಈ ಫೋಟೋಗಳನ್ನು ರಿವೀಲ್ ಮಾಡೋದ್ರಿಂದ ಏನು ಪ್ರಯೋಜನ ಯಾತಕ್ಕೋಸ್ಕರ ರಿವೀಲ್ ಮಾಡ್ತಾ ಇದಾರೆ ಅಂತಕ್ಕಂಥದ್ರ ಬಗ್ಗೆ ಒಂದಷ್ಟು ಕ್ಲಾರಿಟಿಯನ್ನು ಕೊಟ್ಬೂರ್ಣ ಆರಂಭದಲ್ಲಿ ಮುರಳಿ ಖಂಡಿತವಾಗಿ ಅರವಿಂದ್ ಯಾಕೆಂದರೆ ಪ್ರಮುಖವಾಗಿ ಈ ರೀತಿಯ ಕೃತ್ಯ ಯಾವ ರೀತಿ ಇತ್ತು ದರ್ಶನ್ ಯಾವ ರೀತಿಯಲ್ಲಿ ಆತ ದರ್ಶನ್ ಮತ್ತು ಆತನ ಗ್ಯಾಂಗ್ ಯಾವ ರೀತಿಯಲ್ಲಿ ಕ್ರೌರ್ಯವನ್ನು ಮೆರೆದಿದ್ರು ಜೊತೆಗೆ ಒಂದಷ್ಟು ಜನ ಹೇಳ್ತಾ ಇದ್ರು ಆತ ದರ್ಶನ್ ಅವರು ಇರೋಂಥದ್ದಿರ್ಬೋದು ಜೊತೆಗೆ ಆತನಿಗೆ ಯಾವುದೇ ರೀತಿಯ ಹಲ್ಲೆಯನ್ನು ಕೂಡ ಮಾಡಲಿಲ್ಲ ಆತ ಯಾವುದೇ ರೀತಿಯ ಅಂಗಲಾಚನ ಕೂಡ ಮಾಡಲಿಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು ಆದರೆ ಇದಕ್ಕೆ ಇನ್ನೊಂದು ಸ್ಪಷ್ಟವಾದ ಒಂದು ತಾಜಾ ಉದಾಹರಣೆ ಈಗ ಒಂದು ಫೋಟೋ ರಿವೀಲ್ ಆಗ್ತಾ ಇರೋಂಥದ್ದು ಯಾಕೆಂದರೆ ರೇಣುಕಾ ಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬರ್ತಾರೆ ಚಿತ್ರದುರ್ಗ ಚಿತ್ರದುರ್ಗದಿಂದ ಅಪಹರಣ ಮಾಡ್ಕೊಂಡು ಕರ್ಕೊಂಡು ಬಂದ ಬಳಿಕ ಆತ ಮಂಡಿ ಉರಿ ಬೇಡಿಕೆ ಬೇಡ್ಕೊಳ್ತಾ ಇರೋಂಥ ಒಂದು ಫೋಟೋ ಏನಿದೆ ಆ ಫೋಟೋದಲ್ಲಿ ಗೊತ್ತಾಗ್ತಾ ಇದೆ ಅವನ ದಯನೀಯ ಸ್ಥಿತಿ ಯಾವ ರೀತಿ ಇತ್ತು ದಯಮಾಡಿ ನನ್ನನ್ನು ಬಿಟ್ಬಿಡಿ ನನ್ನನ್ನು ನಾನು ಯಾವುದೇ ಕಾರಣಕ್ಕೂ ಇನ್ನೊಂದ್ಸರಿ ಈ ರೀತಿಯಲ್ಲಿ ಅಶ್ಲೀಲವಾದ ಮೆಸೇಜನ್ನು ಮಾಡೋಲ್ಲ ನಿಮ್ಮಿಂದ ನನಗೆ ಕ್ಷಮೆಯ ಪ ಕ್ಷಮಾಪಣೆಯನ್ನು ಕೇಳ್ತಾ ಇದ್ದೀನಿ ಕ್ಷಮೆಯಾಚನೆ ಮಾಡ್ತಾ ಇದ್ದೀನಿ ದಯಮಾಡಿ ಬಿಡಿ ಅಂತೇಳಿ ಕೈ ಚಾಚಿ ಅಂಗಲಾಚಿ ಕೇಳ್ತಾ ಇದ್ರು ಕೂಡ ಅವರ ಕ್ರೌರ್ಯ ನಿಂತಿರಲಿಲ್ಲ ಅನ್ನೋದು ಈ ಫೋಟೋ ಮೂಲಕ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದರಲ್ಲಿ ಸಂಪೂರ್ಣ ಸಂಪೂರ್ಣವಾಗಿ ರಿಟ್ರೀವ್ ಆಗಿರುವಂಥದ್ದು ಅಂದರೆ ಏ ಟೆನ್ ಆರೋಪಿ ಏನಿದ್ದಾನೆ ವಿನಯ್ ಏನಿದ್ದಾನೆ ವಿನಯ್ನ ಮೊ ಮೊಬೈಲ್ ನಲ್ಲಿ ಫೋಟೋ ರಿಟ್ರೀವ್ ಆಗ್ತಾ ಇದೆ ರಿಟ್ರೀವ್ ಆದಂತ ಫೋಟೋದಲ್ಲಿ ಸಂಪೂರ್ಣವಾಗಿ ಆತನ ಕ್ರೌರ್ಯತೆ ಜೊತೆಗೆ ಯಾವ ರೀತಿಯಲ್ಲಿ ಬೇಡ್ಕೊಳ್ತಾ ಇದೆ ಸಂಪೂರ್ಣವಾಗಿರುವಂತದ್ದು ಅದು ಒಂದು ಫೋಟೋ ಆದ್ರೆ ಅಂಗಲಾಚಿ ಬೇಡ್ಕೊಳ್ತಾ ಇರೋ ಫೋಟೋ ಆದ್ರೆ ಮತ್ತೊಂದು ಫೋಟೋ ಏನಿದೆ ಅದು ನೆಲದ ಮೇಲೆ ಬಿದ್ದಿರುವಂತದ್ದು ಯಾಕೆಂದ್ರೆ ಅದು ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಮತ್ತು ಐ ವಿಟ್ನೆಸ್ ಆಗಿರುವಂತ ಒಬ್ಬ ವ್ಯಕ್ತಿ ವಿನಯ್ಗೆ ಫೋಟೋವನ್ನ ತೆಗೆದು ಕಳ್ಸಿಕೊಡ್ತಾನೆ ತೆಗೆದು ಕಳಿಸ್ಕೊಟ್ಟಂತ ಸಂದರ್ಭದಲ್ಲಿ ನಾವು ಉಲ್ಲೇಖವನ್ನ ಮಾಡ್ತಾನೆ ಅಂದ್ರೆ ನಿಮ್ಮ ಶೆಡ್ ಏನಿದೆ ಆ ಶೆಡ್ ನಲ್ಲಿ ಬಂದು ಒಬ್ಬ ವ್ಯಕ್ತಿಗೆ ನಿಮ್ಮ ಸ್ನೇಹಿತರೆಲ್ಲರೂ ಕೂಡ ಹಲ್ಲೆಯನ್ನ ಮಾಡಿದ್ದಾರೆ ಹಲ್ಲೆಯನ್ನ ಮಾಡಿ ಆತ ಬಿದ್ದಿದ್ದಾನೆ ದಯನೀಯ ಸ್ಥಿತಿಯಲ್ಲಿ ಇದ್ದಾನೆ ಅನ್ನೋದ್ರ ಬಗ್ಗೆ ಅವರು ಉಲ್ಲೇಖವನ್ನ ಮಾಡಿ ಹೇಳ್ತಾರೆ ಅದಾದ ಬಳಿಕ ಆ ಫೋಟೋ ಈಗ ಏನು ರಿವೀಲ್ ಆಗ್ತಾ ಇರೋಂಥದ್ದು ರಿವೀಲ್ ಆದಂತ ಸಂದರ್ಭದಲ್ಲಿ ಆತ ಯಾವ ಸ್ಥಿತಿಯಲ್ಲಿ ಇದ್ದ ಆತ ಸಂಪೂರ್ಣವಾಗಿ ನಿತ್ರಣನಾಗಿದ್ದ ಆತನಿಗೆ ಸಾಕಷ್ಟು ಕಷ್ಟ ಇತ್ತು ಅನ್ನೋದ್ರ ಬಗ್ಗೆನು ಕೂಡ ಈಗ ಏನು ಆ ಫೋಟೋದಲ್ಲಿ ರಿಟ್ರೀವ್ ಆಗ್ತಾ ಇರೋಂಥದ್ದು ಆದರೆ ಆತ ಸಾಯೋ ಕೊನೆಯ ಕ್ಷಣದಲ್ಲೂ ಕೂಡ ಸಾಕಷ್ಟು ಬೇಡ್ಕೊಂಡಿದ್ದಾನೆ ಗೋಗರ್ದಿದ್ದಾನೆ ಗೋಗರ್ದು ಕೂಡ ಆತನನ್ನ ಈ ಗ್ಯಾಂಗ್ ಬಿಟ್ಟಿಲ್ಲ ಅನ್ನೋದು ಈ ಫೋಟೋ ಮೂಲಕ ಏನು ಸ್ಪಷ್ಟವಾಗಿ ಹೊರಗಡೆ ಬರ್ತಾರೆ ಅರವಿಂದ್ ಬಹಳ ಜನ ಹೇಳ್ತಾರೆ ಮುರಳಿ ಇದು ಅಸಲಿ ಫೋಟೋ ಅಲ್ಲ ಇದು ನಕಲಿ ಇದು ನಕಲಿ ಅಂತ ಅನ್ಬಿಟ್ಟು ಎಡಿಟೆಡ್ ಫೋಟೋಸ್ ಅಂತ ಅನ್ಬಿಟ್ಟು ಆ ತರ ಎಡಿಟ್ ಮಾಡಿ ಅಥವಾ ನಕಲಿ ಫೋಟೋಗಳನ್ನ ಪ್ರಸಾರ ಮಾಡತಕ್ಕಂಥ ದರ್ದಾದ್ರೂ ಏನು ನಮಗೆ ಖಂಡಿತ ಅರವಿಂದ್ ಯಾಕೆಂದ್ರೆ ಇದನ್ನ ಸುಮ್ಮನೆ ಕೈಲಾಗ್ದಾರು ಮೈಪರ್ಚ್ಕೊಂಡ್ರು ಅನ್ನೋ ರೀತಿಯಲ್ಲಿ ಪರಿಸ್ಥಿತಿ ಇರುವಂಥದ್ದು ಇದನ್ನು ನಕಲಿ ಫೋಟೋ ನಕಲಿ ಫೋಟೋ ಅನ್ನೋ ವಿಚಾರಗಳನ್ನು ರೀತಿಯ ವಿಚಾರಗಳನ್ನು ಮುನ್ನೆಲೆಗೆ ತರುವಂತ ಪ್ರಯತ್ನಗಳನ್ನು ಕೂಡ ಮಾಡ್ತಾರೆ ಆ ರೀತಿಯ ಪ್ರಯತ್ನಗಳನ್ನು ನಾವ್ಯಾಕಾದ್ರೂ ಮಾಡಬೇಕು ಯಾಕೆಂದ್ರೆ ಇದು ದೋಷಾರೋಪ ಪಟ್ಟಿಯಲ್ಲಿ ಇದ್ರೂ ಇರುವಂತಹ ಫೋಟೋ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇದಾವೆ ಯಾಕೆಂದ್ರೆ ಮುಂದಿನ ದಿನಮಾನಗಳಲ್ಲಿ ಇದು ಪಬ್ಲಿಕ್ ಡೊಮೈನ್ಗೂ ಕೂಡ ಬರುತ್ತೆ ಪಬ್ಲಿಕ್ ಡೊಮೈನ್ಗೆ ಬಂದ ಸಂದರ್ಭದಲ್ಲಿ ಅದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿಗಳು ಕೂಡ ಸಿಗ್ತಾ ಹೋಗ್ತದೆ ಯಾಕೆಂದ್ರೆ ಯಾರು ಯಾರಿಗೆ ಈ ಫೋಟೋವನ್ನು ಕಳಿಸಿದ್ರು ಮತ್ತು ಎಷ್ಟು ಸಂದರ್ಭದಲ್ಲಿ ಈ ಫೋಟೋವನ್ನು ಕಳಿಸಲಾಯಿತು ಎಷ್ಟು ಸಂದರ್ಭದಲ್ಲಿ ಈ ಫೋಟೋ ಕೂಡ ಕಳಿಸಿದ್ರು ಇದೆಲ್ಲಾದ್ರ ಬಗ್ಗೆ ಕೂಡ ಇಂಚಿಂಚು ಮಾಹಿತಿಯನ್ನು ಕೂಡ ಕೊಡ್ತಾರೆ ಯಾಕಂದ್ರೆ ಅರವಿಂದ್ ಏನಂದ್ರೆ ಈ ಫೋಟೋ ಅಂಗಲಾಸ್ತಾರಂತ ಫೋಟೋ ಏನಿತ್ತು ಅದು ಸರಿಸು ಮೂರು ಗಂಟೆಯ ಆಸುಪಾಸಿನಲ್ಲಿ ತೆಗೆದಿರುವಂತಹ ಫೋಟೋ ಇದು ಈ ಫೋಟೋವನ್ನ ಮೂರು ಗಂಟೆಯಲ್ಲಿ ಫೋಟೋನ ಸೆರೆ ಹಿಡಿದಿದ್ದಾರೆ ಸೆರೆ ಹಿಡಿದ ಬಳಿಕ ಸ್ಟೋನಿ ನಿಂದ ಎರಡು ನಲವತ್ತೈದಕ್ಕೆ ಏನು ದರ್ಶನ್ ಅವರು ಬರ್ತಾರೆ ಅದಕ್ಕಿಂತ ಮುಂಚಿತವಾಗಿ ಈ ಫೋಟೋವನ್ನು ಕಳಿಸ್ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ ಒಟ್ಟಿನಲ್ಲಿ ವಿನಯ್ ಮೊಬೈಲ್ ಈ ಫೋಟೋ ರಿಟ್ರೀವ್ ಆಗಿದೆ ವಿನಯ್ ಯಾಕೆಂದ್ರೆ ದರ್ಶನ್ ಜೊತೆಯಲ್ಲೇ ಕುಳಿತುಕೊಂಡಿದ್ದಂತವ್ರು ಜೊತೆಯಲ್ಲೇ ಇದ್ದಂತ ವಿನಯ್ನ ಯಾವ ರೀತಿಯಲ್ಲಿ ಮಿಸ್ಯೂಸ್ ಅನ್ನ ಮಾಡ್ಕೊಳ್ಳ ಇತ್ತು ಜೊತೆಗೆ ವಿನಯ್ಗೆ ಸಂಪೂರ್ಣವಾಗಿ ಪ್ರಕರಣದ ಆಗ ಆಳ ಮತ್ತು ಅಗಳ ಎಲ್ಲ ಸಂಪೂರ್ಣವಾಗಿ ಗೊತ್ತಿತ್ತು ಅನ್ನೋದ್ರ ಬಗ್ಗೆ ಈಗ ಈ ಫೋಟೋ ಇಂದ ರಿಟ್ರೀವ್ ಆಗ್ತಾ ಇರೋದ್ ಅರ್ವಿ ಈಗ ನಾಳೆ ದಿನ ಆರೋಪಿಗಳು ಜಾಮೀನಿಗೆ ಅರ್ಜಿಯನ್ನ ಹಾಕೊಂಡಾಗ ಮುರಳಿ ಜಡ್ಜ್ ಅವರ ಗಮನಕ್ಕೆ ಇವರ ಕ್ರೂರತೆಯನ್ನ ತರಬೇಕಾಗತ್ತೆ ಇಂಥವ್ರಿಗೆ ಜಾಮೀನು ಕೊಡಬೇಕಾ ಅಂತ ವಾದ ಮಾಡ್ತಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹಾಗಾಗಿ ಆ ಕ್ರೂರತೆಯನ್ನು ಬಿಚ್ಚಿಡುವ ಸಲುವಾಗಿ ಈ ರೀತಿ ಫೋಟೋಗಳನ್ನು ಚಾರ್ಜ್ ಶೀಟ್ನಲ್ಲಿ ನಲ್ಲಿ ಸೇರಿಸಿರ್ತಾರಾ ಅಂತ ಖಂಡಿತ ಅರವಿಂದ್ ಯಾಕೆಂದ್ರೆ ಪ್ರಮುಖವಾಗಿ ಈ ರೀತಿಯ ಕ್ರೂರತೆ ಏನಿದೆ ಈ ಕ್ರೂರತೆ ಸಂಪೂರ್ಣವಾಗಿ ಈಗ ರಿವೀಲ್ ಆಗ್ತಾ ಇರೋವಂಥದ್ದು ಯಾಕೆಂದ್ರೆ ಈಗಾಗಲೇ ಎಲ್ಲ ಆರೋಪಿಗಳು ಕೂಡ ಜಾಮೀನಿಗೆ ಅರ್ಜಿ ಹಾಕೊಳ್ಳೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಯಾಕೆಂದ್ರೆ ಈಗಾಗಲೇ ಇಬ್ಬರು ಅರ್ಜಿಯನ್ನು ಹೈಕೋರ್ಟ್ಗೂ ಕೂಡ ಸಲ್ಲಿಕೆಯನ್ನು ಮಾಡಿದ್ದಾರೆ ಅನೂಕುಮಾರ್ ಇರ್ಬೋದು ಪವಿತ್ರ ಗೌಡ ಇರ್ಬೋದು ಇವರೆಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ ಯಾಕೆಂದರೆ ಇವರ ಕ್ರೂರತೆ ಯಾವ ರೀತಿ ಇತ್ತು ಇದೇನೋ ಒಂದು ಅಚಾನಕ್ಕಾಗಿ ನಡೆದಂಥ ಘಟನೆ ಎಲ್ಲ ಅಚಾನಕ್ಕಾಗಿ ಯಾರೋ ಒಂದು ಒಮ್ಮೆ ಏಟನ್ನು ಹೊಡಿತಾರೆ ಆ ಸಂದರ್ಭದಲ್ಲಿ ಸಾವು ಸಂಭವಿಸುತ್ತೆ ಅಂತೇಳಿ ಸಾಧ್ಯ ಇಲ್ಲ ಇದು ನಡೆದಿರುವಂಥದ್ದು ಉದ್ದೇಶ ಪೂರ್ವಿತವಾಗಿ ಮತ್ತು ಅತನನ್ನ ಹತ್ಯೆ ಮಾಡಲೇಬೇಕು ಅನ್ನೋ ಮನಸ್ಥಿತಿಯನ್ನು ಇಟ್ಕೊಂಡು ಹಲ್ಲೆಯನ್ನು ಮಾಡಿದ್ದಾರೆ ಯಾಕೆಂದ್ರೆ ಅರವಿಂದ್ ಯಾವುದೇ ಒಬ್ಬ ವ್ಯಕ್ತಿಗೆ ಒಂದು ಕೋಪ ಬಂದಿರುತ್ತೆ ಯಾಕೆಂದ್ರೆ ತನ್ನ ಸ್ನೇಹಿತೆಗೆ ಅಥವಾ ತನ್ನ ತನ್ನ ತುಂಬಾ ಆತ್ಮೀಯದ ಅಂತ ವ್ಯಕ್ತಿಗೆ ಈ ರೀತಿಯ ಒಂದು ಅಶ್ಲೀಲ ಒಂದು ಫೋಟೋನ ಕಳಿಸಿದಾನೆ ಅಂದಾಗ ಅಂತ ಸಂದರ್ಭದಲ್ಲಿ ಆ ಕೋಪದಲ್ಲಿ ಆ ಸಿಟ್ನಲ್ಲಿ ಒಂದಷ್ಟು ಹೊಡೆತ ಹೊಡೆಯುವಂಥದ್ದು ಸಾಧ್ಯತೆಗಳು ಇರ್ತವೆ ಆತ ಯಾವಾಗ ಕ್ಷಮೆಯನ್ನು ಕೇಳ್ಕೊಳ್ತಾನೆ ಆ ಕ್ಷಮೆಯನ್ನು ಕೇಳಿದಾಗ ಸಾಮಾನ್ಯವಾಗಿ ಅವನನ್ನು ಕ್ಷಮಿಸ್ತಾರೆ ಕ್ಷಮಿಸಿ ಬಿಟ್ಟು ಕಳಿಸುವಂತ ಕೆಲಸಗಳನ್ನು ಕೂಡ ಮಾಡ್ತಾರೆ ಆದ್ರೆ ಇವರು ಯಾವುದೇ ರೀತಿಯ ಆ ರೀತಿಯ ಪ್ರಯತ್ನಗಳನ್ನ ಮಾಡಿಲ್ಲ ಇವ್ರು ಮಾಡಿರುವಂಥದ್ದು ಆತನನ್ನು ಹತ್ಯೆಯನ್ನ ಮಾಡಲೇಬೇಕು ಆತ ಅಂಗಲಾಚಿ ಬೇಡ್ಕೊಳ್ತಾ ಇರ್ತಾನೆ ನಾನು ನಿಮ್ಮ 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 ಬಳಿಯಲ್ಲಿ ಕಾಲ ಹಿಡಿದು ಕೇಳ್ಕೊಳ್ತೀನಿ ನನ್ನನ್ನ ಬಿಟ್ಬಿಡಿ ನನ್ನನ್ನ ಈ ರೀತಿಯಲ್ಲಿ ಚಿತ್ರ ಹಿಂಸೆ ಕೊಟ್ಟು ಸಾಯಿಸ್ಬೇಡಿ ಅನ್ನೋದನ್ನು ಕೂಡ ಆತ ಕೇಳ್ಕೊಳ್ವಂತದ್ದು ನಾನು ಇನ್ಯಾವತ್ತೂ ಯಾವತ್ತೂ ಕೂಡ ಈ ರೀತಿಯ ತಪ್ಪನ್ನ ಮಾಡೋದಿಲ್ಲ ಅನ್ನೋದ್ರ ಬಗ್ಗೆನು ಕೂಡ ಆತ ಬೇಡಿಕೆಯನ್ನ ಬೇಡ್ಕೊಳ್ತಾ ಇರ್ತಾನೆ ಆದ್ರೆ ಈ ಪ್ರಕರಣದಲ್ಲಿ ಇವರು ಅಂದ್ರೆ ಈ ಆರೋಪಿಗಳೇನಿದ್ದಾರೆ ಹದಿನೇಳು ಜನ ಆರೋಪಿಗಳೇನಿದ್ದಾರೆ ಹದಿನೇಳು ಜನ ಆರೋಪಿಗಳು ಕೂಡ ಇದೇ ಕೃತ್ಯವನ್ನ ಮಾಡಿರೋದು ಅಂದ್ರೆ ಹದಿನೇಳು ಜನ ಆರೋಪಿಗಳಿಗೂ ಕೂಡ ಇದು ಆತನನ್ನ ಹತ್ಯೆ ಮಾಡಲೇಬೇಕು ಅನ್ನೋ ಉದ್ದೇಶ ಇತ್ತು ದುರುದ್ದೇಶವನ್ನು ಇಟ್ಕೊಂಡೇ ಇವರು ಈ ರೀತಿಯ ಹತ್ಯೆನ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾರಂಥದ್ದು ರೈಟ್ ಹಾಗೆ ಸಂಪರ್ಕದಲ್ಲಿ ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ ಒಂದಂತೂ ಸತ್ಯ ಯಾರು ಕೂಡ ಇವ್ರು ಯಾರು ಮನುಷ್ಯರಲ್ಲ ಮನುಷ್ಯತ್ವ ಅಂತಕ್ಕಂಥದ್ದು ಇರಲಿಲ್ಲ ಆ ಸಂದರ್ಭದಲ್ಲಂತೂ ಇವರಿಗೆ ಮೈ ಮೇಲೆ ಪ್ರಜ್ಞೆ ಕೂಡ ಇರಲಿಲ್ಲ ಹಾಗಾಗಿ ಪ್ರತಿಯೊಬ್ಬರು ನಂದು ಒಂದಿರಲಿ ನಂದು ಒಂದಿರಲಿ ಅಂತಂದ್ಬಿಟ್ಟು ಸೇರಿಸಿ ಹೊಡೆದು ಈತನನ್ನು ಕೊಂದಿರತಕ್ಕಂಥದ್ದು ಈ ಎಲ್ಲ ವಿಚಾರಗಳಲ್ಲೂ ಕೂಡ ಪ್ರೂವ್ ಆಗ್ತಾ ಹೋಗುತ್ತೆ ಎಲ್ಲದಕ್ಕೂ ಸಾಕ್ಷಿಯನ್ನು ಪೊಲೀಸರು ಒದಗಿಸ್ತಾರೆ ಕೋರ್ಟಲ್ಲಿ ಆ ನಂತರ ಘನ ನ್ಯಾಯಾಲಯ ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ರೇಣುಕಾಸ್ವಾಮಿ ಕೊಲೆಗೆ ನ್ಯಾಯವನ್ನು ಒದಗಿಸಬೇಕು ಅಂತಕ್ಕಂಥದ್ದೇ ಎಲ್ಲರ ಆಗ್ರಹ ದಯನೀಯ ಸ್ಥಿತಿಯಲ್ಲಿರ್ತಕ್ಕಂಥ ಸ್ವಾಮಿಯ ಫೋಟೋವನ್ನು ತಾವೀಗ ಗಮನಿಸ್ತಾ ಇದ್ದೀರಾ ಪ್ರಾಣ ಭಿಕ್ಷೆಯನ್ನು ಬೇಡ್ತಾ ಇರ್ತಕ್ಕಂಥ ಫೋಟೋ ಇದು ಮೊದಲೇ ಬಡಕಲು ದೇಹ ಆತನ ಮೇಲೆ ಹದಿನಾಲ್ಕು ಜನ ಹಲ್ಲೆಯನ್ನು ಮಾಡ್ತಾರೆ ಹಲ್ಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಸ್ವಾಮಿಯನ್ನು ಪಟ್ಟಣಗೆರೆ ಶ್ ಕರ್ಕೊಂಡು ಬಂದು ಬಂದಾಗಿಂದೂ ಶುರುವಾಗಿದೆ ಇದೆಲ್ಲ ಆರಂಭಿಕ ಹೊಡೆತಗಳು ಬಿದ್ದಿರೋದು ಈ ಫೋಟೋದಲ್ಲಿ ಮೂರು ಮೂರುವರೆ ಟೈಮ್ನಲ್ಲಿ ತೆಗೆದಿರ್ತಕ್ಕಂಥದ್ದು ರೇಣುಕಾಸ್ವಾಮಿ ಪ್ರಾಣ ಹೋಗೋದು ಆರೂವರೆಗೆ ಆರೂವರೆ ಆಸುಪಾಸಿನಲ್ಲಿ ಇದು ಮೊದಲ ಹಂತದಲ್ಲಿ ದರ್ಶನ್ ಪಟ್ಟಣಗೆರೆ ಶೆಡ್ಗೆ ಬರೋಕ್ಕೂ ಮೊದಲು ಹೊಡೆದಿರ್ತಕ್ಕಂಥದ್ದು ಅದಾದ ಮೇಲೆ ದರ್ಶನ್ ಆ್ಯಂಡ್ ಪವಿತ್ರ ಗೌಡ ಎಂಟ್ರಿ ಆಗ್ತಾರೆ ಅಷ್ಟೊತ್ತಿಗೆ ಆತನನ್ನು ಅರೆ ಜೀವ ಮಾಡ ಹಾಕಿದ್ದಾರೆ ಆ ಫೋಟೋಗಳನ್ನು ಈಗ ಪಬ್ಲಿಕ್ ಟಿ ವಿ ರಿವೀಲ್ ಮಾಡಿರತಕ್ಕಂಥದನ್ನು ಗಮನಿಸ್ತಾ ಇದ್ದೀರಾ ಒಬ್ಬ ವ್ಯಕ್ತಿ ಎಷ್ಟು ನರಳಿ ನರಳಿ ಸತ್ತಿರಬೇಕು ಅಂತಕ್ಕಂಥದ್ದನ್ನು ಅದನ್ನು ವಿವರವಾಗಿ ಅತಿರಂಜನೀಯವಾಗಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಆದರೆ ಅವರ ಕ್ರೂರತೆಯನ್ನು ಹೇಳಬೇಕಾಗತ್ತೆ ಪ್ರತಿಯೊಬ್ಬರಿಗೂ ಅನ್ನಿಸ್ಬೇಕಲ್ಲ ಇವರು ಮನುಷ್ಯರ ಅಥವಾ ರಾಕ್ಷಸರ ಅಂತ ಹಾಗಾಗಿ ಇದನ್ನು ಗಮನಿಸ್ತಾ ಇದ್ದೀರಾ ಡೆವಿಲ್ ಗ್ಯಾಂಗ್ ಕ್ರೂರತೆಯ ಲೈವ್ ಸಾಕ್ಷಿ ಇದು ರೇಣುಕಾಸ್ವಾಮಿ ಕೊನೆ ಕ್ಷಣದ ದಾರುಣ ಫೋಟೋವನ್ನು ನೀವೀಗ ನೋಡ್ತಾ ಇದ್ದೀರಾ ಪಾಪ ಅದೆಷ್ಟು ಪರಿಪರಿಯಾಗಿ ಪ್ರಾಣ ಭಿಕ್ಷೆ ಬೇಡಿದ್ರೋ ಏನೋ ಗೊತ್ತಿಲ್ಲ ರೇಣುಕಾಸ್ವಾಮಿ ನನ್ನನ್ನು ಬದುಕಿಸಿ ನನ್ನನ್ನು ಬದುಕಿಸಿ ಅಂತ ಅದೆಷ್ಟು ಅಂಗಲಾಚಿಕೊಂಡಿದ್ರೋ ಗೊತ್ತಿಲ್ಲ ಆದರೆ ಸಾವಿನ ಭಯದಲ್ಲಿ ನಡುಗಿರ್ತಕ್ಕಂಥದ್ದು ಮಾತ್ರ ಗೊತ್ತಾಗ್ತಾ ಇದೆ ಮುಖವನ್ನು ನೋಡಿದಾಗ ಆತನ ಮುಖದಲ್ಲೇ ಸಾವಿನ ಭಯ ನಾನಿನ್ನು ಬದುಕಲ್ಲ ಅಂತ ಆಗಲೇ ಅನ್ನಿಸ್ಬಿಟ್ಟಿರಬೇಕು ರೇಣುಕಾಸ್ವಾಮಿಗೆ ಹಾಗಾಗಿ ಆತ ಪ್ರಾಣ ಭಿಕ್ಷೆಯನ್ನು ಬೇಡಿರ್ತಕ್ಕಂಥದ್ದು ಬಿಟ್ಟುಬಿಡಿ ನನ್ನನ್ನು ಆದರೆ ಆ ರಕ್ಕಸ ಪಡೆಯ ಕ್ರೌರ್ಯ ಇದೆಯಲ್ಲ ಆ ಕ್ರೌರ್ಯ ಅಂತಕ್ಕಂಥದ್ದನ್ನು ಅನಾವರಣ ಮಾಡ್ತಕ್ಕಂಥ ಫೋಟೋ ಇದು ಕೊಲೆಯ ಭೀಕರತೆಯನ್ನು ಬಿಚ್ಚಿಡ್ತಕ್ಕಂಥ ಫೋಟೋ ಒಬ್ಬ ವ್ಯಕ್ತಿಯನ್ನು ಈ ಪರಿಪ್ರಮಾಣದಲ್ಲಿ ಹಿಂಸಿಸಿ ಶಿಕ್ಷಿಸಿ ಸಾಯಿಸ್ತಾರೆ ಅಂತಂದರೆ ಅವರೆಲ್ಲ ಕ್ರೈಮ್ ಲೋಕಕ್ಕೆ ಅಲ್ಲ ಅಂತ ನನಗನ್ನಿಸ್ತಾ ಇದೆ ಎಲ್ಲ ಈ ಪ್ರೊಫೆಷನಲ್ಸ್ ಮಾಡೋ ರೀತಿಯಲ್ಲೇ ಮಾಡಿದ್ದಾರೆ ಹೊಡಿ ಬಡಿ ಅವರ ರಕ್ತಗತವಾಗೇ ಬಂದ್ಬಿಟ್ಟಿದೆಯಾ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಅತ್ಯುಗ್ರವಾದ ಶಿಕ್ಷೆ ಆಗಬೇಕಾಗತ್ತೆ ಇಂತಿಂಥವರು ಇಂತಿಂಥ ಕೆಲಸವನ್ನು ಮಾಡಿದರೆ ಅವತ್ತೊಂದು ದಿನ ಪಟ್ಟಣಗಿರಿಯಲ್ಲಿ ಅಂತ ಈಗಾಗಲೇ ಚಾರ್ಜ್ ಶೀಟ್ ಫೈಲ್ ಆಗೋಗಿದೆ ಕೋರ್ಟ್ಗೆ ಅದನ್ನು ಸಲ್ಲಿಸ ಆಗೋಗಿದೆ ಎಲ್ಲರೂ ಅವತ್ತಿನ ದಿನ ಏನೇನು ಮಾಡಿದ್ರು ಅಂತಕ್ಕಂಥದ್ದು ಈಗಾಗಲೇ ಕಡತಗಳಲ್ಲಿ ರಕ್ಷಣೆಯಾಗಿದೆ ಅದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಒಂದಲ್ಲ ಅಂತ ಎರಡೆರಡು ಫೋಟೋಗಳ ಸಾಕ್ಷಿಯನ್ನು ಕೊಡ್ತಾ ಇದ್ದೀವಿ ಇವರೆಲ್ಲರೂ ಕೂಡ ಆ ಕ್ರೂರತೆಯನ್ನು ಬಿಚ್ಚಿಡಬೇಕಲ್ಲ ಜನರು ನೋಡಬೇಕಲ್ಲ ಹಾಗಾಗಿ ಪೊಲೀಸರು ಮೊಬೈಲ್ಗಳನ್ನು ರೀಟ್ರ್ಯೂವ್ ಮಾಡಿದಾಗ ವಿನಯ್ ಅಂತಕ್ಕಂಥ ಮೊಬೈಲ್ನ ರೀಟ್ರೀವ್ ಮಾಡಿದಾಗ ಸಿಕ್ಕಿರ್ತಕ್ಕಂಥ ಫೋಟೋ ಅದನ್ನು ಇನ್ನು ಆತ ಕಳಿಸಿದ್ನೋ ತನ್ನ ಪರಾಕ್ರಮವನ್ನು ತೋರಿಸ್ಬೇಕಲ್ಲ ನೋಡಿ ಹೆಂಗೆ ಹೊಡೆದಿದ್ದೀವಿ ಅಂತ ಅದಕ್ಕೋಸ್ಕರ ಆ ಫೋಟೋಗಳನ್ನು ಆತ ಫಾರ್ವರ್ಡ್ ಮಾಡಿದ್ದು ಡಿಲೀಟ್ ಮಾಡ್ಕೊಂಬಿಟ್ಟಿದ್ದರು ಬಟ್ ಪೊಲೀಸರು ಅದನ್ನು ಎಫ್ ಎಸ್ ಎಲ್ ಕಳಿಸಿ ರಿಟ್ರಿವ್ ಮಾಡಿದ್ರು ರೀಟ್ರ್ಯೂ ಮಾಡಿದಾಗ ಇದಿಷ್ಟೇ ಅಲ್ಲ ಇನ್ನೂ ತುಂಬ ಇದೆ ತುಂಬ ವಿಚಾರಗಳಿದೆ ತುಂಬ ಫೋಟೋಗಳು ಸಿಕ್ಕಿದೆ ಇವರ ಕಾನ್ವರ್ಸೇಷನ್ ಸಿಕ್ಕಿದೆ ಆಡಿಯೋ ಸಿಕ್ಕಿದೆ ಅದನ್ನೇ ಟೆಕ್ನಿಕಲ್ ಎವಿಡೆನ್ಸ್ ಅಂತ ಕರಿತಕ್ಕಂಥದ್ದು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡಿದಾಗ ಇವೆಲ್ಲವನ್ನು ನೋಡ್ತಾರೆ ಇವೆಲ್ಲವನ್ನು ನೋಡ್ತಾರೆ ಇವರ ಮೃಗೀಯ ವರ್ತನೆ ಯಾವ ರೀತಿ ಇತ್ತು ಅಂತಕ್ಕಂಥದನ್ನು ಬಹಳ ಸುಲಭವಾಗಿ ರೇಣುಕಾಸ್ವಾಮಿ ಕೊಲೆ ರೇಣುಕಾಸ್ವಾಮಿ ಕೊಲೆ ಅಷ್ಟು ಸುಲಭದ ಪದ ಅಲ್ಲ ಇನ್ನೂ ಕಠಿಣ ಪದಗಳನ್ನು ಬಳಸಬೇಕಾಗತ್ತೆ ರೇಣುಕಾಸ್ವಾಮಿ ಕೊನೆಯ ಕ್ಷಣದ ಫೋಟೋಗಳು ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ತಕ್ಕಂಥದ್ದು ಒಂದು ಕಡೆ ನಿತ್ರಾಣನಾಗಿ ಮಲಗಿರ್ತಕ್ಕಂಥ ರೇಣುಕಾಸ್ವಾಮಿ ಬ್ಲೂ ಜೀನ್ಸ್ ವೈಟ್ ಬನಿಯನ್ನಲ್ಲಿ ಮತ್ತೊಂದು ಕಡೆ ಆತನ ಬನಿಯನ್ನು ಬಿಚ್ಚಾಕಿದ್ದಾರೆ ಮತ್ತೆ ಹೊಡೆದಿದ್ದಾರೆ ಆಗ ಆತ ಕುಕ್ಕುರ್ಗಾಲಲ್ಲಿ ಕೂತ್ಕೊಂಡು ಪ್ರಾಣ ಭಿಕ್ಷೆಯನ್ನು ಬೇಡ್ತಾ ಇರತಕ್ಕಂಥ ಫೋಟೋ ಅದನ್ನು ತಾವೀಗ ಗಮನಿಸ್ತಾ ಇದ್ದೀರ ಇದು ಫೇಕ್ ಅಲ್ಲ ರಿಯಲ್ ಅಸಲಿ ಫೋಟೋಗಳನ್ನು ತಾವೀಗ ನೋಡ್ತಾ ಇದ್ದೀರಾ ನಕಲಿ ಅಲ್ಲ ನಕಲಿಯನ್ನು ತೋರಿಸಿ ಆಗಬೇಕಾಗಿರೋದಾದರೂ ಏನು ಹಾಗಾಗಿ ಈ ಚಾರ್ಜ್ ಶೀಟ್ ಫೈಲ್ ಆದಮೇಲೆ ಪ್ರತಿಯೊಬ್ಬರು ಜಾಮೀನ್ಗೆ ಅರ್ಜಿ ಹಾಕೋತಾರೆ ಇನ್ಮೇಲೆ ಪವಿತ್ರ ಗೌಡ ದರ್ಶನಿಂದ ಹಿಡಿದು ಎಲ್ಲರೂ ಹಾಕೋತಾರೆ ಇಂಥವ್ರಿಗೆ ಜಾಮೀನು ಕೊಡಬೇಕಾ ಈ ಕ್ರೂರ ಮನಸ್ಥಿತಿ ಉಳ್ಳಂಥವ್ರಿಗೆ ಜಾಮೀನು ಕೊಡಬೇಕಾ ಇದು ಪ್ರಶ್ನೆ ಹಲ್ಲೆಗೊಳಗಾಗಿ ಒದ್ದಾಡ್ತಾ ಇರ್ತಕ್ಕಂಥ ರೇಣುಕಾ ಸ್ವಾಮಿಯನ್ನು ಅಷ್ಟಕ್ಕೆ ಬಿಟ್ಟು ಕಳಿಸಿದ್ರೂ ಕೂಡ ಇಲ್ಲಿ ತನಕ ಬರ್ತಾ ಇರಲಿಲ್ಲ ಪ್ರಾಣ ಭಿಕ್ಷೆಯನ್ನು ಕೊಟ್ಟಿದ್ದರೆ ಇವತ್ತಿನ ದಿನ ಹೊರಗಡೆ ಇರ್ಬೋದಾಗಿತ್ತು ಏನೋ ನಾ ಕೇಟ್ ಹೊಡೆದ್ರು ಬುದ್ಧಿ ಹೇಳಿ ಕಳಿಸಿದ್ರು ಅಂತ ಅಲ್ಲಾದರೂ ಅವರು ವಿವೇಚನೆಯನ್ನು ಬಳಸಬೇಕಾಗಿತ್ತು ಫಸ್ಟ್ ಆಫ್ ಆಲ್ ಆತನನ್ನು ಕಿಡ್ನ್ಯಾಪ್ ಮಾಡೋ ಅವಶ್ಯಕತೆಯೇ ಇರಲಿಲ್ಲ ಆತ ಏನು ಅಶ್ಲೀಲ ಫೋಟೋಗಳನ್ನು ಕಳಿಸಿದ್ದ ಅದನ್ನು ಇಟ್ಕೊಂಡು ಸೈಬರ್ ಪೊಲೀಸರಿಗೆ ಸೈಬರ್ ಕ್ರೈಮ್ನವ್ರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದರೆ ಪೊಲೀಸರೇ ಎಲ್ಲ ನೋಡ್ಕೋತಾ ಇದ್ರು ಕಾನೂನಾತ್ಮಕವಾಗಿ ಆತನಿಗೆ ಶಿಕ್ಷೆ ಕೊಡಿಸ್ತಾ ಇದ್ರು ಆ ಕೆಲಸ ತಲೆಗೆ ಯಾರ ತಲೆಗೂ ಹೊಳೆ ಹೊಳೆಯಲೇ ಇಲ್ಲ ಯಾಕೆಂದರೆ ಅವ್ರ ಮನಸಲ್ಲಿ ಹೆಂಗಿತ್ತು ಅಂದರೆ ಪೊಲೀಸರೇನು ಮಾಡೋದು ಪೊಲೀಸರನ್ನು ಮೀರಿದವರು ನಾವು ನಮ್ಮನ್ನು ತಡೆಯೋರು ಯಾರೂ ಇಲ್ಲ ನಾವೇನು ಬೇಕಾದರೂ ಮಾಡಿ ಜಯಿಸ್ಕೊಂಡ್ಬಿಡ್ಬೋದು ಈ ಥರದ ಮನಸ್ಥಿತಿ ಇದ್ದಿದ್ದರಿಂದನೇ ಕಾನೂನನ್ನು ಕೈಗೆತ್ಕೋತಾರೆ ಏನೇನು ಪ್ಲ್ಯಾನ್ ಮಾಡ್ತಾರೆ ಮೊದಲು ಆತನಿಗೆ ರಿಪ್ಲೈನೇ ಮಾಡ್ತಿರಲಿಲ್ಲ ಪವಿತ್ರ ಗೌಡ ಐದನೇ ತಾರೀಕು ಜೂನ್ ಐದಕ್ಕೆ ರಿಪ್ಲೈ ಮಾಡ್ತಾರೆ ಲೊಕೇಶನ್ ತಗೋತಾರೆ ಅವನ ನಂಬರ್ ತಗೋತಾರೆ ಆಮೇಲೆ ಅವನನ್ನು ಟ್ರೇಸ್ ಔಟ್ ಮಾಡ್ತಾರೆ ಚಿತ್ರದುರ್ಗದಲ್ಲಿ ಟ್ರೇಸ್ ಔಟ್ ಮಾಡಿದ್ಮೇಲೆ ಅವನನ್ನು ಪರಿಚಯ ಮಾಡಿಕೊಂಡು ಕಿಡ್ನ್ಯಾಪ್ ಮಾಡ್ಕೊಂಡು ಕರ್ಕೊಂಡು ಬರ್ತಾರೆ ಪ್ರತಿ ಹಂತದಲ್ಲೂ ಕ್ರೈಮೇ ಇವೆಲ್ಲವೂ ಕೂಡ ಕ್ರಿಮಿನಲ್ಸ್ಗಳ ಮೈಂಡ್ ಮೆಂಟಾಲಿಟಿ ಹೆಂಗಿರುತ್ತೆ ಹಾಗೆ ಇದೆ ಅಲ್ಲಿಂದ ಪಟ್ಟಣಗೆರೆ ಶೆಡ್ ಕರ್ಕೊಂಡ್ಬಂದು ಈ ಪರಿ ಹೊಡೆದಿದ್ದಾರೆ ಯದ್ವಾ ತದ್ವಾ ಹೊಡೆದಿದ್ದಾರೆ ಕೈಗೆ ಸಿಕ್ಕ ಸಿಕ್ಕ ವಸ್ತುಗಳಲ್ಲಿ ರೇಣುಕಾಸ್ವಾಮಿಗೆ ಹೊಡೆದಿದ್ದಾರೆ ಪ್ರಾಣ ಭಿಕ್ಷೆಯನ್ನು ಬೇಡ್ತಾ ಇರ್ತಕ್ಕಂಥ ಸಮಯ ಅಟ್ಲೀಸ್ಟ್ ಅವಾಗಲಾದರೂ ಬಿಟ್ಟು ಕಳಿಸಬೇಕಾಗಿತ್ತು ಅದೂ ಮಾಡಲಿಲ್ಲ ಯಾವ ತಪ್ಪಿಗೆ ಯಾವ ಶಿಕ್ಷೆ ಅಂತಕ್ಕಂಥದ್ದು ನಮ್ಮ ಕಾನೂನಲ್ಲಿದೆ ರೇಣುಕಾಸ್ವಾಮಿ ತಪ್ಪು ಮಾಡಿದ್ದಾರೆ ಇಲ್ಲ ಅಂತ ನಾನು ಯಾವತ್ತೂ ಹೇಳಿಲ್ಲ ತಪ್ಪು ಮಾಡಿದಾರೆ ತಪ್ಪು ತಪ್ಪೇ ಯಾವ ತಪ್ಪಿಗೆ ಯಾವ ಶಿಕ್ಷೆ ಅಂತಕ್ಕಂಥದ್ದು ಇರುತ್ತಲ್ವಾ ಅದನ್ನು ಕಾನೂನಾತ್ಮಕವಾಗಿ ಕೊಡಬೇಕಲ್ಲ ಕಾನೂನನ್ನು ಕೈಗೆತ್ತಿಕೊಳ್ಳೋದಕ್ಕೆ ನಮ್ಮ ದೇಶದಲ್ಲಿ ನಮ್ಮ ಸಮಾಜದಲ್ಲಿ ನಮ್ಮ ಕಾನೂನಲ್ಲಿ ಯಾರಿಗೂ ಅವಕಾಶ ಇಲ್ಲ ಶಿಕ್ಷೆ ಕೊಡುವಂತಹ ಶಿಕ್ಷಿಸುವಂತಹ ಮನಸ್ಥಿತಿ ಯಾರಿಗೂ ಬರಬಾರದು ಆ ಹಕ್ಕನ್ನು ನಮ್ಮ ಸಂವಿಧಾನ ನಮ್ಮ ಕಾನೂನು ಯಾರಿಗೂ ಕೊಟ್ಟಿಲ್ಲ ಹಾಗಾಗಿ ಪರಿಸ್ಥಿತಿ ಹೀಗಿದೆ ಆ ಎರಡು ಫೋಟೋಗಳನ್ನು ರಿವೀಲ್ ಮಾಡ್ತಾ ಇದ್ದೀವಿ ತಾವೀಗ ಗಮನಿಸ್ತಾ ಇದ್ದೀರಾ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಯ ಕೊನೆಯ ಪರಿಸ್ಥಿತಿ ಕೊನೆಯ ಅರೆಜೀವ ಅರೆಜೀವ ಪರಿಸ್ಥಿತಿ ನಿತ್ರಾಣನಾಗಿ ಮಲಗಿರ್ತಕ್ಕಂಥ ಒಂದು ಫೋಟೋ ಕುಕ್ಕುಗಾಲಲ್ಲಿ ಕೂತ್ಕೊಂಡು ಪ್ರಾಣ ಭಿಕ್ಷೆ ಬಿಡ್ತಾ ಇರತಕ್ಕಂಥದ್ದು ಮತ್ತೊಂದು ಫೋಟೋ ಎಷ್ಟೇ ಬೇಡದ್ರೂ ಕನಿಕರ ಅಂತಕ್ಕಂಥದ್ದು ಯಾರಲ್ಲೂ ಹುಟ್ಟಲಿಲ್ಲ ಈತ ಬೇಡದಷ್ಟು ಅವರ ಅಟ್ಟಹಾಸ ಜಾಸ್ತಿನೇ ಆಗ್ತಾ ಹೋಯ್ತು ಈತ ಬೇಡ್ಕೊಂಡಷ್ಟು ಏಟುಗಳು ಬೀಳ್ತಾಯಿತ್ತು ನನ್ನನ್ನು ಬಿಟ್ಬಿಡಿ 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 ಅಂದಷ್ಟು ಮೈ ಮೇಲೆ ಏಟುಗಳು ಬೀಳ್ತಾನೇ ಹೋಯ್ತು ಇದು ಡೆವಿಲ್ ಗಾಂಗ್ನ ಕ್ರೂರತೆಗೆ ಫೋಟೋಗಳು ಸಾಕ್ಷಿ